ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತು ನಾವು ಯಾವೆಲ್ಲ ಷೇರುಗಳನ್ನು ನಮ್ಮ ಫೋಕಸಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಈ ಎಲ್ಲ ಷೇರುಗಳ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಆ ಅಪ್ಡೇಟ್ಸ್ಗಳೇನು, ಅದಕ್ಕೆ ರಿಯಾಕ್ಷನ್ ಹೇಗಿರ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸ್ಟಾಕ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಾಯಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಕ್ಕಾಗಲ್ಲ ನಾವು, ಕಾರಣ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇದೆ. ಇದು ಲಾಸ್ಟ್ ಶುಕ್ರವಾರದ ಪರ್ಫಾರ್ಮೆನ್ಸು, ಹಾಗಾಗಿ ನಮಗೆ ಅಮೆರಿಕನ್ ಮಾರ್ಕೆಟ್ ಇವತ್ತು ಕ್ಲೋಸ್ ಇದ್ದಿದ್ದರಿಂದ ಪರ್ಫಾರ್ಮೆನ್ಸ್ ಅನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಹಾಗೆ ನಾವು ನಿನ್ನೆಯ ಎಫ್ ಐ ಎಸ್ ಡಿ ಎ ಎಸ್ ಆಕ್ಟಿವಿಟೀಸ್ ಅನ್ನು ನೋಡೋದಾದ್ರೆ 2024 ಮೊದಲ ಟ್ರೇಡಿಂಗ್ ಸೆಷನ್ನಲ್ಲಿ ಎಫ್ ಐ ಎಸ್ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ 855 crore, ಡಿ ಐ ಎಸ್ 410 crore ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಫಸ್ಟ್ ಟ್ರೇಡಿಂಗ್ ಸೆಷನ್ ಈ ರೀತಿ ಎಂಡ್ ಆಗಿದೆ ಎಫ್ ಐ ಎಸ್ ಡಿ ಎ ಎಸ್ ಕಡೆಯಿಂದ. ನೋಡೋಣ ಇವತ್ತು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಇವರು ಅಂತ. ಹಾಗೆ ಜಿ ಎಸ್ ಟಿ ಕಲೆಕ್ಷನ್ ಬಗ್ಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ, ಸ್ಟಿಲ್ ರೆಕಾರ್ಡ್ ಲೆವೆಲ್ಗೆ ತಲುಪ್ತಾ ಇದೆ. ಜಿ ಎಸ್ ಟಿ ಕಲೆಕ್ಷನ್ 1.65 lakh crore ಡಿಸೆಂಬರಲ್ಲಿ 10% ಗ್ರೋತ್ ಕಂಡುಬಂದಿದೆ ಇಯರ್ ಆನ್ ಇಯರ್. ಇದು ಖಂಡಿತ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಆಗ್ಬೋದು, ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ಆಗ್ಬೋದು, ಎರಡು ಕೂಡ ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಮಟ್ಟದ ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾ ಇದೆ ಅಂತಂದರೆ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಚೆನ್ನಾಗಿದೆ ಅಂತಲೇ ಅರ್ಥ. ಅಂದರೆ ಜನರ ಕೈಯಲ್ಲಿ ದುಡ್ಡಿದೆ, ದುಡ್ಡಿದ್ದಾಗಲೇ ಜನ ಜಾಸ್ತಿ ಪರ್ಚೇಸ್ ಮಾಡೋದು, ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಬರೋದು, ದುಡ್ಡಿಲ್ಲ ಅಂದರೆ ಯೂಶುವಲಿ ಅವಾಯ್ಡ್ ಮಾಡ್ತಾರೆ ಪರ್ಚೇಸ್ ಮಾಡೋದನ್ನು. ಇದು ಆ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ. ಹಾಗಾಗಿ ಖಂಡಿತ ಇದು ಮಾರ್ಕೆಟ್ಗೆ ಒಳ್ಳೆಯನೇ. ನೋಡೋಣ ಇವತ್ತು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ, ಸಾರಿ ಸ್ಟಾಕ್ ಅಲ್ಲ, ನ್ಯೂಸ್. ಮೊನ್ನೆ ವಿಡಿಯೋದಲ್ಲಿ 31st ನಾನು ನಿಮಗೆ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದೆ, ಲಿಕ್ಕರ್ ಸ್ಟಾಕ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಅಂತ. ನಿನ್ನೆ ಕೆಲವು ಲಿಕ್ಕರ್ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನ್ಯೂಸ್ ನೋಡ್ಬೋದು, ಸ್ಟೇಟ್ ಓನ್ಡ್ MSIL ಸೆಟ್ಸ್ ನ್ಯೂ ರೆಕಾರ್ಡ್ ಇನ್ ಲಿಕ್ಕರ್ ಸೇಲ್ಸ್ ಆನ್ ನ್ಯೂ ಇಯರ್ ಇವ್. ಜಸ್ಟ್ MSIL 88.85 crore ಸೇಲ್ಸ್ ಮಾಡಿದೆ. ಇನ್ನು ಬೇರೆ ಬೇರೆ ಪ್ರೈವೇಟ್ ಶಾಪ್ಸ್ಗಳು ಎಷ್ಟು ಸೇಲ್ ಮಾಡಿರ್ಬೋದು. ಈ ಕಾರಣಕ್ಕಾಗಿ ಲಿಕ್ಕರ್ ಸ್ಟಾಕ್ಗಳನ್ನು ನೀವು ಇವತ್ತು ಕೂಡ ಅಬ್ಸರ್ವ್ ಮಾಡ್ಬೋದು. ಯಾಕಂದ್ರೆ ಭಾನುವಾರ ಒಳ್ಳೆ ಸೇಲ್ಸ್ ಆಗುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇತ್ತು, ಇವಾಗ ಎಷ್ಟು ಆಗಿದೆ ಅನ್ನೋ ಮಾಹಿತಿ ಬಂದಿದೆ. ಹಾಗಾಗಿ ಲಿಕ್ಕರ್ ಸ್ಟಾಕ್ಗಳನ್ನು ನಿಮ್ಮ ರಡಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಲಾರ್ಸನ್ ಅಂಡ್ ಟೊಬ್ರೋ, ಇದಂತೂ ಒಂದು ಬಿಗ್ ಜಿಯಾಂಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ, ನೀವಿಲ್ಲಿ ನೋಡ್ಬೋದು. 450 crore ತಲುಪಿದೆ ಕಂಪನಿ ಆರ್ಡರ್ ಬುಕ್. ಎಷ್ಟು ದೊಡ್ಡ ಮಟ್ಟದ ಆರ್ಡರ್ ಬುಕ್ ಅಂತ ನೋಡ್ಬೋದು ನೀವು. ಇದನ್ನು ನೋಡಿದ್ರೆ ಈ ಕಂಪನಿ ಎಷ್ಟು ದೊಡ್ಡದಿರ್ಬೋದು ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. 450 crore ಅಂತಂದ್ರೆ ಇಟ್ಸ್ ಎ ಹ್ಯೂಜ್. ಹಾಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡ್ಬೋದು, 4.84 lakh crore ಆಲ್ಮೋಸ್ಟ್ ಮಾರ್ಕೆಟ್ ಕ್ಯಾಪ್ ಅಷ್ಟೇ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಇದೆ. ಸೊ ಈ ನ್ಯೂಸ್ ಬಂದಿದೆ, ಜೊತೆಗೆ ಸೌದಿ ಅರೇಬಿಯಾದಿಂದ ಕೆಲವೊಂದು ಆರ್ಡರ್ ಸಿಗ್ಬೋದು ಅನ್ನೋಂಥ ನ್ಯೂಸ್ ಕೂಡ ಬಂದಿದೆ. ಆ ಕಾರಣಕ್ಕೆ ಲಾರ್ಸನ್ ಅಂಡ್ ಟೊಬ್ರೋ ಕೂಡ ಸುದ್ದಿಯಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ. ಯೂಶ್ವಲಿ ಸಣ್ಣ ಪುಟ್ಟ ನ್ಯೂಸ್ಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ, ಬಟ್ ಸ್ಟಿಲ್ ನಿಮ್ಮ ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ರಿಯಾಕ್ಷನ್ ಬರುತ್ತಾ ಇಲ್ವಾ ಅಂತ. ಹಾಗೆ ನೆಕ್ಸ್ಟ್ BHEL ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು, 19,000 crore ಆರ್ಡರ್ ಸಿಕ್ಕಿದೆ ಅನ್ನೋ ನ್ಯೂಸ್ ಬಂದಿದ್ದಕ್ಕೆ ಕಂಪನಿ ಸಂಜೆ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಇನ್ನು ಆರ್ಡರ್ ಸಿಕ್ಕಿಲ್ಲ, ಜಸ್ಟ್ ಬಿಡ್ ಮಾಡಿದೀವಿ ಅಂತ. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ನೆಗೆಟಿವ್ ರಿಯಾಕ್ಷನ್ ಇರುತ್ತಾ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಹಾಗಾಗಿ BHEL ಅನ್ನು ನಿಮ್ಮ ರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಅಲ್ಟ್ರಾಟೆಕ್ ಸಿಮೆಂಟ್. ಸೊ ಅಲ್ಟ್ರಾಟೆಕ್ ಸಿಮೆಂಟ್ನ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ, ಒಳ್ಳೆ ಗ್ರೋತ್ ಕಂಡು ಬಂದಿದೆ ಅಪ್ಡೇಟ್ಸಲ್ಲಿ. ಹಾಗಾಗಿ ಈ ಸ್ಟಾಕನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು. ಒಂದು ಬಿಗ್ ಕಂಪನಿ ಇದು ಕೂಡ, 300,000 crore ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ಹಾಗೆ ಬಿಸ್ನೆಸ್ ಅಪ್ಡೇಟ್ನ ಜೊತೆಗೆ GST ಡಿಮಾಂಡ್ ಕೂಡ ಬಂದಿದೆ ನೋಡ್ಬೋದು, 72 lakh. 72 lakh ಇದಕ್ಕೆ ದೊಡ್ಡ ಅಮೌಂಟ್ ಏನಲ್ಲ, ಸ್ಟಿಲ್ ಈ ಸ್ಟಾಕನ್ನು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಇವತ್ತು. ಹಾಗೆ ನೆಕ್ಸ್ಟ್ SJVN ಇವತ್ತು ನೋಡ್ಬೋದು, ನಿನ್ನೆ ಅರೌಂಡ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು, ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೇನೆ ನಾನು. ಈ ಕಂಪನಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ನ್ಯೂಸ್ ಬಂದಿದೆ ನೋಡ್ಬೋದು, SJVN ಗೇಟ್ಸ್ ಗವರ್ನಮೆಂಟ್ ಅಪ್ರೂವಲ್ ಟು ಫಾರ್ಮ್ ಜಾಯಿಂಟ್ ವೆಂಚರ್ಸ್ ಫಾರ್ 8,778 ಮೆಗಾವ್ಯಾಟ್ ಹೈಡ್ರೋ ರಿನ್ಯೂವಬಲ್ ಪ್ರಾಜೆಕ್ಟ್ಸ್. ನೇಪಾಳ್ ಅಂಡ್ ಇಂಡಿಯಾದಲ್ಲಿ ಕೆಲವೊಂದು ಜಾಯಿಂಟ್ ವೆಂಚರ್ಸ್ನ ಫಾರ್ಮ್ ಮಾಡಲಿಕ್ಕೋಸ್ಕರ ಅನುಮತಿಯನ್ನು ಕೇಳಿತ್ತು, ಆ ಅನುಮತಿ ಸಿಕ್ಕಿದೆ ಗವರ್ನಮೆಂಟಿಂದ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ 8,778 ಮೆಗಾವ್ಯಾಟ್ ಹೈಡ್ರೋ ಅಂಡ್ ರಿನ್ಯೂವಬಲ್ ಪ್ರಾಜೆಕ್ಟ್ಸ್. ಸೊ ಖಂಡಿತ ಇದು ಒಳ್ಳೆ ನ್ಯೂಸ್ ಆಗುತ್ತೆ, ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಈ ಸ್ಟಾಕನ್ನು ಅಬ್ಸರ್ವ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಏಷ್ಯನ್ ಪೇಂಟ್ಸ್ಗೂ ಸಹ GST ಡಿಮಾಂಡ್ ಬಂದಿದೆ. ಸೊ ನೀವಿಲ್ಲಿ ನೋಡ್ಬೋದು, 13.83 crore ತಮಿಳ್ನಾಡು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಈ ಡಿಮಾಂಡ್ ಹೋಗಿದೆ. ಹಾಗಾಗಿ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಜೊತೆಗೆ LIC ಏಷ್ಯನ್ ಪೇಂಟ್ಸಲ್ಲಿ ಸ್ಟೇಕ್ ಜಾಸ್ತಿ ಮಾಡಿದೆ. ಅಂದರೆ ತುಂಬ ದೊಡ್ಡ ಮಟ್ಟದ ಸ್ಟೇಕನ್ನು ಏನು ತಗೊಂಡಿಲ್ಲ, ಹಿಂದೆ 4.95% ಇತ್ತು, ಈಗ ಅದನ್ನು 5%ಗೆ ಮಾಡಿದ್ದಾರೆ. ಅಂದರೆ 0.05% ರೈಸ್ ಮಾಡಿದೆ LIC. ಆ ನ್ಯೂಸ್ ಕೂಡ ಬಂದಿದೆ. ಹಾಗೆ LIC ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ, ಅದು
ಅಗೇನ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು. ಮಹಾರಾಷ್ಟ್ರ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ 806 ಕೋಟಿ ಟ್ಯಾಕ್ಸ್ ಡಿಮಾಂಡ್ LIC ಗೆ ಕೂಡ ಬಂದಿದೆ. ಸೊ ಆ ಕಾರಣಕ್ಕೆ LIC ಕೂಡ ಸುದ್ದಿಯಲ್ಲಿರುತ್ತೆ. ಇಷ್ಟು ಹಕ್ಕನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಹಕ್ಕೆ ಬರೋದಿದ್ರೆ HUL, ಅಗೇನ್ HULಗೂ ಕೂಡ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ, 450 ಕೋಟಿ ಟ್ಯಾಕ್ಸ್ ಡಿಮಾಂಡ್. ಸೊ ಕಾರಣಕ್ಕಾಗಿ HUL ಕೂಡ ಸುದ್ದಿಯಲ್ಲಿರುತ್ತೆ. ಇಷ್ಟು ಹಕ್ಕನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇದು ಕೂಡ ನೋಡಬಹುದು 600 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ FMCGಯಲ್ಲಿ ದಿಗ್ಗಜ ಕಂಪನಿ, No. 1 ಕಂಪನಿ FMCG ಸೆಗ್ಮೆಂಟ್ ಅಲ್ಲಿ. ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ. ಆದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ. ಆಲ್ಮೋಸ್ಟ್ 1 ಇಯರ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ನೋಡಬಹುದು. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 5 ಇಯರ್ಸ್ ಅಲ್ಲಿ 48%. ಸೊ ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡುವಂತಹ ಕೇಪಬಿಲಿಟಿ ಇರುವಂತಹ ಕಂಪನಿ. ಬಟ್ ಅಂತ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿಲ್ಲ ಇತ್ತೀಚೆಗೆ. ಯಾಕೆಂತ ನೋಡಬಹುದು 2021 ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಯಾವುದೇ ಮೂಮೆಂಟಮ್ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ. ಇವತ್ತಲ್ಲ ನಾಳೆ ಮೇ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು. ತುಂಬಾ ಜನ ಇದರಲ್ಲಿ ಇನ್ವೆಸ್ಟ್ ಮಾಡಿರೋರು ಕಾಯ್ತಾ ಇದ್ದಾರೆ. ಸೊ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ, ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಂತ. ಆದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಕಾರಣ ಮೇ ಬಿ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದು ಕೂಡ ಇರಬಹುದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪರ್ಸನಲ್ ಕೇರ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಈ ಕಂಪನಿ ಇದಾವೆ. ಈಗಂತೂ ಪರ್ಸನಲ್ ಕೇರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೊಸ ಹೊಸ ಕಂಪನಿಗಳು ಕೂಡ ಬಂದಿದೆ. ಇವನ್ ಪತಂಜಲಿ ತುಂಬಾನೇ ಫೈಟ್ ಕೊಡ್ತಾ ಇದೆ. ಟಾಟಾದ ಕೆಲವೊಂದು ಪ್ರಾಡಕ್ಟ್ಸ್ ಇದಾವೆ. ಡಾಬರ್ ಪರ್ಸನಲ್ ಕೇರ್ ಅಲ್ಲಿ ತುಂಬಾ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಹಾಗಾಗಿ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದ ಮೇ ಬಿ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿರಬಹುದು. ಬಟ್ ಇದೊಂದು ದಿಗ್ಗಜ ಕಂಪನಿ, ಅದರಿಂದ ಆಚೆ ಬರುವಂತ ಕೆಪಬಿಲಿಟಿ ಇರುವಂತಹ ಕಂಪನಿ. ಸೊ ಖಂಡಿತ ಕಂಪನಿ ಮಾಡಬಹುದು ತನ್ನ ಬಿಸ್ನೆಸ್ ಅನ್ನ ಬೆಳೆಸಲಿಕ್ಕೆ ಏನು. ಬಟ್ ನೋಡೋಣ, ಆಸ್ ಆಫ್ ನೌ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ 21 ಇಂದ ಇಲ್ಲಿವರೆಗೂ. ಅದೇ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಟಿಲ್ 2021 ವರೆಗೂ. ಸೊ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ನೋಡಬಹುದು. ಅದರ ನಂತರ ಕನ್ಸಾಲಿಡೇಟ್ ಆಗಿದೆ ಲಾಸ್ಟ್ 2.5 ಅಥವಾ 3 ಇಯರ್ಸ್ ಇಂದ. ಸೊ ನೋಡೋಣ ಯಾವಾಗ ಕಂಪನಿ ರಿವೈವಲ್ ಮಾಡುತ್ತೆ ಅಂತ. ಹಾಗೆ ನೆಕ್ಸ್ಟ್ ಹಾಕೆ ಬರೋದಾದ್ರೆ APL ಅಪೋಲೋ ಟ್ಯೂಬ್ಸ್. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಸ್ಟಾಕ್ ಬೀಳ್ತಾ ಇದೆ ಅಂತ. ಖಂಡಿತ ಇವತ್ತು ಒಂದು ನ್ಯೂಸ್ ಬಂದಿದೆ. ಆಕ್ಚುಲಿ ಸ್ಟಾಕ್ ಬೀಳೋ ಅಂತ ನ್ಯೂಸ್ ಬಂದಿದೆ. ಕಾರಣ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ ರಿಲೀಸ್ ಆಗಿದೆ. ಬಿಸ್ನೆಸ್ ಅಪ್ಡೇಟ್ ಅಲ್ಲಿ 11% ಡೌನ್ಫಾಲ್ ಕಂಡು ಬಂದಿದೆ. ಡೌನ್ಫಾಲ್ ಕಂಡು ಬಂದಿದೆ ಅಂದ ತಕ್ಷಣ ಸ್ಟಾಕ್ ಬೀಳ್ತು ಅಂದ ತಕ್ಷಣ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದೊಂದು ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ. ಕೆಲವೊಂದ್ಸಲ ಆಗುತ್ತೆ ಬಿಸ್ನೆಸ್ ಅಪ್ಡೇಟ್ಸ್ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗ್ಬೋದು ಡೌನ್ ಆಗುತ್ತೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅವನ್ನೆಲ್ಲ ಕೂಡ ಬೇರ್ ಮಾಡಬೇಕಾಗುತ್ತೆ. ಬೇಡ್ ಮಾಡಲಿಲ್ಲ ಅಂತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಏನು ತುಂಬಾ ಏನು ಬಿದ್ದಿಲ್ಲ ಈ ಸ್ಟಾಕ್. ನಾವು 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 4% ಬಿದ್ದಿದೆ. ಹಾಗೆ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 5.5%. 6 ಮಂತ್ಸ್ ಅಲ್ಲಿ ನೋಡಬಹುದು ಈಗಲೂ ಕೂಡ 15% ಪಾಸಿಟಿವ್ ಇದೆ. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ 38% ನೋಡಬಹುದು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ, ಏನು ಬ್ಯಾಡ್ ಪರ್ಫಾರ್ಮೆನ್ಸ್ ಏನಲ್ಲ. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು 1,193%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಕನ್ಸಿಸ್ಟೆಂಟ್ ಆಗಿ ಮೂವ್ ಆಗ್ತಿರುವಂತಹ ಕಂಪನಿ. ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ. ಸೊ ಇವೆಲ್ಲ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಇರುತ್ತೆ, ಅವನ್ನೆಲ್ಲ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಬೇರ್ ಮಾಡಲೇಬೇಕು. ಮಾಡಲಿಲ್ಲ ಅಂತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಆಗೋದಿಲ್ಲ ನೋಡೋಣ. ಯಾಕಂದ್ರೆ ಫುಲ್ ಫ್ಲೆಡ್ಜ್ ನಂಬರ್ ಬಂದಾಗ ಕಂಪನಿಯ ನಂಬರ್ಸ್ ಹೇಗಿರುತ್ತೆ ಅನ್ನೋದನ್ನ. ಹಾಗೆ ಫ್ಯೂಚರ್ ಅಲ್ಲೂ ಕೂಡ ಅಂದ್ರೆ ಕಮಿಂಗ್ ಒಂದಷ್ಟು ತಿಂಗಳುಗಳು ಕಂಪನಿಯ ಪರ್ಫಾರ್ಮೆನ್ಸ್ ವೀಕ್ ಇರಬಹುದು ಅನ್ನೋಂತ ಮಾಹಿತಿಯನ್ನ ಸ್ವತಃ ಮ್ಯಾನೇಜ್ಮೆಂಟ್ ಹೇಳಿದೆ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ವೀಕ್ ನಂಬರ್ಸ್ ಬರಬಹುದು ಅಂತ. ಸೊ ಹಾಗಾಗಿ ಅಡ್ವಾನ್ಸ್ ಆಗಿ ಸ್ಟಾಕ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಆಗ್ಬಿಡುತ್ತೆ ಯೂಶಲಿ. ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಎಕ್ಸಾಕ್ಟ್ ನಂಬರ್ ಬರೋವರೆಗೂ ಕಾಯೋದಿಲ್ಲ. ಈ ರೀತಿ ಅಪ್ಡೇಟ್ಸ್ ಬಂದಾಗಲೇ ರಿಯಾಕ್ಟ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ನೆಗೆಟಿವ್ ಇದ್ರೂ ಇರಬಹುದು, ಹಾಗಂತ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಳ್ಳೆ ಸ್ಟಾಕ್ ಗಳಲ್ಲಿ 10-15-20% ಏನಾದ್ರು ಡೌನ್ ಫಾಲ್ ಬಂದ್ರೆ ಅದು ಒಂದು ಅಪರ್ಚುನಿಟಿ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಆಗ್ಲೇ ನಮಗೆ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು. ನೆಕ್ಸ್ಟ್ GR Infra ಕಂಪನಿ 1,000 ಮೆಗಾವ್ಯಾಟ್ ಪವರ್ ಟ್ರಾನ್ಸ್ಮಿಷನ್ ಬಿಡ್ ಅನ್ನ ಪಡ್ಕೊಂಡಿದೆ ಮಧ್ಯಪ್ರದೇಶ್ ಗವರ್ನಮೆಂಟ್ ಇಂದ. ಆ ಕಾರಣಕ್ಕಾಗಿ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ. ಇದು ಜಸ್ಟ್ ಪವರ್ ಟ್ರಾನ್ಸ್ಮಿಷನ್ ಅಷ್ಟೇ. ಸುಮಾರು 47 ಕೋಟಿ ಆನ್ಯುಯಲಿ ಚಾರ್ಜ್ ಮಾಡುತ್ತೆ ಕಂಪನಿ ಇದಕ್ಕೆ. ಸರಿ, 47 ಅಲ್ಲ 41 ಕೋಟಿ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ನೆಕ್ಸ್ಟ್ JTL ಇಂಡಸ್ಟ್ರೀಸ್, ಈ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ ರೆಕಾರ್ಡ್ ಬ್ರೇಕಿಂಗ್ ವಾಲ್ಯೂಮ್ಸ್ ಅನ್ನ ಅಚೀವ್ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ. ಸುಮಾರು 76% ಇಯರ್ ಆನ್ ಇಯರ್ ಅಪ್ ಆಗಿದೆ ಅನ್ನೋಂತ ಅಪ್ಡೇಟ್ ಬಂದಿದೆ. ಆ ಕಾರಣಕ್ಕಾಗಿ ಖಂಡಿತ ಈ ಸ್ಟಾಕ್ ಇವತ್ತು ನಿಮ್ಮ ರಡಾರ್ ಅಲ್ಲಿ ಇರಲೇಬೇಕು. 76% ಅಪ್ ಅಂತಂದ್ರೆ ಖಂಡಿತ ಬಿಗ್ ಡಿಫ್ರೆನ್ಸ್. ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಆಲ್ಕಾರ್ಗೋ ಲಾಜಿಸ್ಟಿಕ್ಸ್, ನಿನ್ನೆ 1.74% ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಇವತ್ತು ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ. ಅದಕ್ಕೆ ಕಾರಣ ಇವತ್ತು ಕಂಪನಿ ಎಕ್ಸ್ ಬೋನಸ್ ಡೇಟ್ ಅಂದ್ರೆ ಇವತ್ತು ಎಕ್ಸ್ ಡೇಟ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಈ ಸ್ಟಾಕ್ ಇದ್ರೆ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡೌನ್ ತೋರಿಸಬಹುದು. ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಒನ್ಸ್ ಬೋನಸ್ ಶೇರ್ಸ್ ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ. ಸೊ ಈ ಸ್ಟಾಕ್ ಅನ್ನು ಕೂಡ ನೀವು ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಟೋ ಸ್ಟಾಕ್ಸ್ ಇವತ್ತು ಕೂಡ ಫೋಕಸ್ ಅಲ್ಲಿರುತ್ತೆ.
ಕಾರಣ ಸೇಲ್ಸ್ ನಿನ್ನೆ ಸಾಕಷ್ಟು ಕಂಪನಿಗಳ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ. ಇವುಗಳನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನಿನ್ನೆ ಕೆಲವು ಸ್ಟಾಕ್ ಗಳಲ್ಲಿ ಈಗಾಗಲೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡುಬಂತು. ಅದೇ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಪಾಸಿಟಿವ್ ಆಗುತ್ತಾ? ಯಾಕಂದ್ರೆ ಡೀಟೇಲ್ ನಂಬರ್ಸ್ ಅನ್ನ ನೋಡಿದ ಮೇಲೆ ಸ್ವಲ್ಪ ಬದಲಾವಣೆಗಳಾಗಬಹುದು. ಸೊ ಹಾಗಾಗಿ ಆಟೋ ಸ್ಟಾಕ್ ಗಳನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹಾಗೆ ಗಿಫ್ಟ್ ನಿಫ್ಟಿ ಕಡೆ ಗಮನ ಹರಿಸೋದಾದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು, ಸದ್ಯದ ಮಟ್ಟಿಗೆ ಪಾಸಿಟಿವ್ ನೆಗೆಟಿವ್ ಆಟ ಆಡ್ತಾ ಇದೆ. ಈಗ 13 ಪಾಯಿಂಟ್ಸ್ ನೆಗೆಟಿವ್ ಇತ್ತು, ಈಗ ಸಡನ್ ಆಗಿ 15 ಪಾಯಿಂಟ್ಸ್ ಪಾಸಿಟಿವ್ ಬಂತು. ಸೊ ನೋಡೋಣ, ಸದ್ಯದ ಮಟ್ಟಿಗೆ ಪಾಸಿಟಿವ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಮೇ ಬಿ ಮಾರ್ಕೆಟ್ ಕೂಡ ಫ್ಲಾಟ್ ಆಗಿ ಓಪನ್ ಆಗಬಹುದು. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಈಗಾಗಲೇ ಕೆಲವು ಏಷ್ಯನ್ ಮಾರ್ಕೆಟ್ಸ್ ಓಪನ್ ಆಗಿದ್ದಾವೆ, ಟೈಮ್ ನೋಡಬಹುದು. ಇಲ್ಲಿ ನೆಗೆಟಿವ್ ಆಗಿಯೇ ಇದಾವೆ. ಓಪನ್ ಆಗಿರೋ ಯಾವುದೇ ಮಾರ್ಕೆಟ್ ಕೂಡ ಪಾಸಿಟಿವ್ ಇಲ್ಲ. ಇನ್ ಕೇಸ್ ಇದೇ ರೀತಿ ನೆಗೆಟಿವಿಟಿ ಕಂಟಿನ್ಯೂ ಆದ್ರೆ ಅಬ್ವಿಯಸ್ಲಿ ನಮ್ಮ ಮಾರ್ಕೆಟ್ ಕೂಡ ಡೌನ್ ಅಲ್ಲೇ ಓಪನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.